हाय फ्रेंड्स, वेलकम टू माय चैनल। नानु निम्म गेळति रेखा। नानिवत्तु मनेले पिज्जा ना हेगे ईजियागि माड्कोबहुदु अंत तोर्सिकोड्तीनि। इदु चीज़लेस पिज्जा, ओवनलेस पिज्जा, मनेले रेस्टोरेंट स्टाइल पिज्जा ना माडोदु ईग तोर्सिकोड्तीनि। अदक्के मोदलु पिज्जा बेस अन्नु रेडी माड्कोबेकागुत्ते। पिज्जा बेस के नावु मैदान ತಗೋಬೇಕು। ನಿಮಗೆ ಮೈದಾ ಯೂಸ್ ಮಾಡಲ್ಲ ಅಂದ್ರೆ ವೀಟ್ ಫ್ಲೋರ್ ಬೇಕಿದ್ರು ತಗೋಬಹುದು। ಮೈದಾನ ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ। ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈನೋ 1/2 ಸ್ಪೂನ್ ಅಷ್ಟು ಈನೋ, ಈನೋ ಪ್ಯಾಕೆಟ್ ಇಲ್ಲ ಅಂದ್ರೆ ಬೇಕಿಂಗ್ ಪೌಡರ್ 1/2 ಸ್ಪೂನ್ ಅಷ್ಟು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ। ನೀರು ಅಗತ್ಯ ಇದ್ದರೆ ಮಾತ್ರ ಸ್ವಲ್ಪ ಬಳಸಿ ಡೌ ಅನ್ನು ಚೆನ್ನಾಗಿ ನಾದಿಕೊಂಡು ಕಲಸಬೇಕು। ಇದಕ್ಕೆ ಸ್ವಲ್ಪ ಎಡಿಬಲ್ ಆಯಿಲ್, ಯಾವುದಾದರೂ ಸ್ವಲ್ಪ ಆಯಿಲ್ ಅನ್ನು ತಗೊಂಡು ನೀಟಾಗಿ ಡೌ ಅನ್ನು ಮಿಕ್ಸ್ ಮಾಡಿ 1 ಮಿನಿಟ್ ಅಷ್ಟು ನಾದಬೇಕು। ಇದನ್ನು ಚೆನ್ನಾಗಿ ನಾದಾದ ಮೇಲೆ ಕವರ್ ಮಾಡಿ 1 ಅವರ್ ಇದನ್ನು ರೆಸ್ಟ್ ಮಾಡಬೇಕು। ನೆಕ್ಸ್ಟ್ ನಾವು ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕರ್ಡ್ಸ್ ತೊಗೊಂಡಿದ್ದೀನಿ। ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಾನು ಪನ್ನೀರ್ ಪಿಜ್ಜಾ ಮಾಡ್ತಿರೋದ್ರಿಂದ ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ। ಸೊ ಇದಕ್ಕೆ ಈಗ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಒಂದು ಜೆಂಟಲ್ ಮಿಕ್ಸನ್ನು ಕೊಟ್ಟು ಇದನ್ನು 1/2 hour ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕಾಗುತ್ತೆ। ಇದನ್ನು ಕ್ಲೋಸ್ ಮಾಡಿ 1/2 hour ಹಾಗೆ ಬಿಡಿ। ನಂತರ ನಾವು 1/2 hour ಆದಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಪನ್ನೀರ್ ಕ್ಯೂಬ್ಸನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು 5 to 10 minutes। ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಡ್ರೈ ರೋಸ್ಟನ್ನು ಮಾಡಿ। ನಂತರ ನಾವು ವೈಟ್ ಸಾಸನ್ನು ಮಾಡ್ಕೋಬೇಕು। ನಾನು ಚೀಸ್ ಮಯೋನೈಸ್ ಬದಲು ವೈಟ್ ಸಾಸನ್ನು ಬಳಸ್ತಾ ಇದ್ದೀನಿ। ಸೊ ಇದು ಡಯಟ್ ಪಿಜ್ಜಾ। ವೈಟ್ ಸಾಸ್ ಮಾಡೋದಕ್ಕೆ ನಾವು 2 spoons ಗೀ ಅಥವಾ ಆಯಿಲನ್ನು ತಗೊಂಡು ಅದಕ್ಕೆ 2 spoons ಮೈದಾನ ತಗೊಂಡು ಫ್ಯೂ ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು। ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಒಂದು 1/4 lotadashtu ಹಾಲನ್ನು ಹಾಕ್ಕೊಂಡು ಗಂಟುಗಳು ಬರದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಅದು ಗಟ್ಟಿಯಾಗುತ್ತೆ। ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಮ್ಮ ವೈಟ್ ಸಾಸು ರೆಡಿಯಾಗುತ್ತೆ। ನಾವು ಚೀಸ್ಗೆ ಇದು ಆಲ್ಟರ್ನೇಟಾಗಿ ಬಳಸ್ತಾ ಇರ್ತೀವಿ। ಈಗ ನಾನು ಕಡಾಯನ್ನು ಪ್ರೀ ಹೀಟ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಪಿಜ್ಜಾ ಮಾಡೋದಕ್ಕೆ। ಈಗ ಒಂದು ಅಲ್ಯೂಮಿನಿಯಂ ಪ್ಲೇಟ್ಗೆ ಆಯಿಲನ್ನು ಹಾಕ್ಕೊಂಡು ಗ್ರೀಸ್ ಮಾಡಿಟ್ಕೊಳ್ಳಿ। ನಿಮ್ಮ ಹತ್ರ ಪಿಜ್ಜಾ ಟ್ರೇ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ। ಈಗ ನಾನು ಪಿಜ್ಜಾ ಬೇಸನ್ನು ಈ ಅಲ್ಯೂಮಿನಿಯಂ ಟ್ರೇ ಮೇಲೆ ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ। ಎಲ್ಲ ಕಡೆ ಒಂದೇ ಥಿಕ್ನೆಸ್ ಇರೋ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ। ಈಗ ನಾನು ಅದರ ಮೇಲೆ ಟಾಪಿಂಗ್ಸನ್ನು ಸ್ಟಾರ್ಟ್ ಮಾಡ್ತೀನಿ। ಮೊದಲು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ನೀವು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋಬೇಕು। ನಿಮಗೆ ಎಷ್ಟು ತಿಕ್ಕಾಗಬೇಕೋ ಅಷ್ಟು ತಿಕ್ಕಾಗಿ ಸಾಸನ್ನು ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು। ಇದಾದಮೇಲೆ ನಾವು ರೆಡಿ ಮಾಡಿಕೊಂಡಿರುವಂಥ ವೈಟ್ ಸಾಸನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು। ವೈಟ್ ಸಾಸು ಮತ್ತು ಕೆಚಪ್ ಎರಡು ಮಿಕ್ಸ್ ಆಗದೇ ಇರೋ ರೀತಿ ನೀಟಾಗಿ ವೈಟ್ ಸಾಸನ್ನು ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ। ಈಗ ನಮಗೆ ನೆಕ್ಸ್ಟು ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ನ ಟಾಪಿಂಗ್ಗೆ ಬಳಸ್ಬೋದು। ನಾನಿಲ್ಲಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಪನ್ನೀರ್ ಕ್ಯೂಬ್ಸನ್ನು ಮೇಲ್ಗಡೆ ಟಾಪಿಂಗ್ಸ್ಗೆ ಹಾಕಿದ್ದೀನಿ। ನಂತರ ಆನಿಯನ್ ಪೀಸಸ್, ಆನಿಯನ್ ಸ್ಲೈಸಸ್ ಆಗಿ ಮಾಡ್ಕೊಂಡಿರೋ ಆನಿಯನ್ಸನ್ನು ಮೇಲ್ಗಡೆ ಟಾಪಿಂಗ್ಗೆ ಬಳಸ್ತಾ ಇದ್ದೀನಿ। ನಂತರ ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಪೀಸಸನ್ನು ಅದರ ಮೇಲೆ ಟಾಪಿಂಗ್ಸ್ ಆಗಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಅದರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಮ್ಮ ಪಿಜ್ಜಾ ಬೇಸು ಟಾಪಿಂಗ್ಸ್ ಎಲ್ಲ ರೆಡಿಯಾಗಿದೆ. ಇದನ್ನು ಪ್ರೀ ಹೀಟೆಡ್ ಕಡಾಯಿನಲ್ಲಿ ಇಟ್ಟು 8 to 10 minutes ಅಷ್ಟು ಹೈ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ನೀವು ಓವನಲ್ಲಿ ಮಾಡೋದಿದ್ದರೆ 8 to 10 minutes 180 degrees ಪ್ರೀ ಹೀಟೆಡ್ ಓವನಲ್ಲಿ ಇಟ್ಟು ಕುಕ್ ಮಾಡ್ಕೋಬೇಕಾಗತ್ತೆ.
ನೀವು 7-8 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ಬೋದು, ಬೇಸ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಮೇಲ್ಗಡೆ ಟಾಪಿಂಗ್ಸ್ ಎಲ್ಲ ಮೆಲ್ಟ್ ಆಗ್ತಾ ಬರುತ್ತೆ. ಈಗ 8-10 ಮಿನಿಟ್ಸ್ ಆದಮೇಲೆ ನಮ್ಮ ಯಮಿ ರೆಸ್ಟೋರೆಂಟ್ ಟೇಸ್ಟ್ ಇರೋ ಪಿಜ್ಜಾ ರೆಡಿ ಆಯಿತು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನೇ ರೆಸ್ಟೋರೆಂಟ್ಗೆ ಹೋಗಿ ಆರ್ಡ್ರ್ ಮಾಡಿದ್ರೆ 200-250-300 ಆಗುತ್ತೆ. ಈಗ ನನ್ನ ಮಗನ ರಿಯಾಕ್ಷನ್ ನೋಡಿ. ಹೌ ಇಸ್ ಇಟ್? ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.